ನಮಸ್ಕಾರ. ಒಂದು ಸಣ್ಣ ಮಾತು, ಸಣ್ಣ ಯೋಚನೆ. ನಮ್ಮ ಹಿಂದ್ಗಡೆ ಮಾತನಾಡೋರ ಮಾತಿಗೆ ನಾವು ಪ್ರತಿಕ್ರಿಯಿಸಬೇಕಾ, ಅಥವಾ ನಮ್ಮ ಮುಂದ್ಗಡೆ ಮಾತನಾಡೋರ ಮಾತಿಗೆ ನಾವು ಪ್ರತಿಕ್ರಿಯಿಸಬೇಕಾ, ಅಥವಾ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು? ಈ ಮಾತಿಗೆ ನನ್ನ ಅನಿಸಿಕೆ ಇಷ್ಟೇ, ನಮ್ಮ ಹಿಂದ್ಗಡೆ ಮಾತನಾಡೋರ ಮಾತಿಗೆ ನಾವು ಪ್ರತಿಕ್ರಿಯಿಸಲೇಬೇಕಾದಂಥ ಅಗತ್ಯ ಇಲ್ಲ, ಹಾಗೂ ಅವರ ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡುವ ಅಗತ್ಯ ಕೂಡ ಇಲ್ಲ. ಯಾಕೆ ಅಂತಂದರೆ, ನಮ್ಮ ಹಿಂದ್ಗಡೆ ಏನು ಮಾತಾಡ್ತಾರೆ, ನಕಾರಾತ್ಮಕವಾಗಿ ಏನು ಮಾತಾಡ್ತಾರೆ, ಅದಕ್ಕೆ ಹಲವಾರು ಕಾರಣ. ಬಟ್ ಒಂದು ಸಣ್ಣ ಕಾರಣ ಏನಪ್ಪ ಅಂದರೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಕ್ರಿಯಾಶೀಲತೆ ಆಗಲಿ ಅಥವಾ ನಿಮ್ಮ ಯೋಚನೆ ಮಾಡುವ ಶಕ್ತಿ ಆಗಲಿ, ಇಂಥ ಸಾಮರ್ಥ್ಯಗಳು ಅವರಲ್ಲಿ ಇಲ್ಲದೆ ಇರೋ ಕಾರಣ, ಅಥವಾ ಅದು ಅವರು ಬೆಳೆಸ್ಕೊಳ್ಳದೇ ಇರೋ ಕಾರಣ ನಿಮ್ಮ ಬಗ್ಗೆ ನಕಾರಾತ್ಮಕ